ನೂತನವಾಗಿ ನಿರ್ಮಾಣ ಮಾಡಿರುವ ಹುಲಸೂರು ತಾಲೂಕಿನಲ್ಲಿ ಐತಿಹಾಸಿಕ ಮಂದಿರಗಳು ಕೂಡ ಇವೆ. ಅದರಲ್ಲಿ ಈ ಮಂದಿರ ತಾವು ನೋಡುತ್ತಿರುವುದು ಮಹಾದೇವ ಮಂದಿರ. ಈ ಮಹಾದೇವ ಮಂದಿರ ಪಕ್ಕನೇ ಒಂದು ಪುರಾತನ ಬಾವಿ ಇದೆ. ಬಾವಿಯು ಕಲ್ಲಿನಿಂದ ಅದ್ಭುತವಾಗಿ ಕಟ್ಟಲಾಗಿದೆ. ಬಾವಿಯಲ್ಲಿಯೂ ಕೂಡ ಕಲ್ಲಿನಿಂದ ಕೆತ್ತಿರುವ ಮೂರ್ತಿಗಳು ಕೂಡ ಬಹಳ ಚೆನ್ನಾಗಿವೆ, ತಾವು ನೋಡುತ್ತಿರಬಹುದು. ಆದರೆ ಇದರ ನಿರ್ವಹಣೆ ಇಲ್ಲ, ಹೀಗಾಗಿ ಚೆನ್ನಾಗಿ ಕಾಣುತ್ತಿಲ್ಲ. ಈ ಮಂದಿರ ಬಹಳ ದೊಡ್ಡದಾಗಿದೆ, ಇದರ ಮಂಟಪವು ಕೂಡ ಬಹಳ ದೊಡ್ಡದಾಗಿದೆ. ಇದರ ತಳಪಾಯ ನೋಡಿ ಯಾವ ರೀತಿ ಇದೆ, ದೊಡ್ಡ ದೊಡ್ಡ ಕಲ್ಲುಗಳಿಂದ ಈ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಯಾವುದೇ ಥರದ ನಿರ್ವಹಣೆ ಮಾತ್ರ ಇಲ್ಲಿ ಇಲ್ಲ. ಈ ತಗಡದಿಂದ ಈ ಮಂದಿರವನ್ನು ಸಂರಕ್ಷಣೆ ಮಾಡಲಾಗಿದೆ. ಇಲ್ಲಿ ಒಂದು ಕಲ್ಲಿನ ಲಿಪಿಯೂ ಕೂಡ ಇದೆ ನೋಡಿ. ಇದು ಕಲ್ಲಿನಲ್ಲಿ ಕೆತ್ತಿರುವ ಲಿಪಿ, ಬಹಳ ದೊಡ್ಡದಾಗಿದೆ. ಇದರ ಮಂಟಪ ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡ ದೊಡ್ಡ ಕಲ್ಲುಗಳಿಂದ ಎಷ್ಟು ಸುಂದರವಾಗಿ ಇದರ ಪಾಯವನ್ನು ಹಾಕಲಾಗಿದೆ. ಇದನ್ನು ನೋಡಿದರೆ ನಮಗನಿಸುತ್ತೆ ಇದು ದೊಡ್ಡ ಮಂದಿರವಿತ್ತು, ಬಹಳ ಪುರಾತನವಾದ ಮಂದಿರ. ಆದರೆ ಈಗ ಸಂಪೂರ್ಣವಾಗಿ ಹಾಳಾಗಿದೆ. ಇದು ಸುತ್ತಲೂ ಇರತಕ್ಕಂಥ ಮನೆಗಳು. ಈ ಮಂದಿರ ಬಹಳಷ್ಟು ಒತ್ತುವರಿಯಾಗಿದೆ, ತಾವು ಈಗಾಗಲೇ ನೋಡಿದಿರಿ. ಬನ್ನಿ ಒಳಗೆ ಹೋಗಿ ನೋಡೋಣ. ನಮ್ಮ ಜನ ಒಂದು ತಪ್ಪು ಮಾಡೋದೇನೆಂದರೆ ಈ ಕಲ್ಲಿಗೆ ಬಣ್ಣ ಹಚ್ಚಬಾರದು. ನೋಡಿ ಈ ಕಲ್ಲಿಗೆ ಕಂಬಗಳು ಎಷ್ಟು ಅದ್ಭುತವಾಗಿ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದೆ, ಆದರೆ ಅದಕ್ಕೆ ಬಣ್ಣ ಹಚ್ಚಿಬಿಟ್ಟು ಅದರ ಒಂದು ವೀಕ್ಷಣೆ ಸರಿ ಇರುವುದಿಲ್ಲ. ನೋಡಿ ಈ ಕಲ್ಲಿನಿಂದ ಕೆತ್ತಿರುವ ಮೂರ್ತಿ ಎಷ್ಟು ಅದ್ಭುತವಾಗಿ ಮೂರ್ತಿಗಳಿವೆ. ದೊಡ್ಡ ದೊಡ್ಡ ಬಂಡೆಗಲ್ಲುಗಳಿಂದ ಕೆತ್ತನೆ ಮಾಡಿ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ, ಆದರೆ ಸಂಪೂರ್ಣವಾಗಿ ಹಾಳಾಗಿದೆ. ಇದು ಗರ್ಭಗುಡಿ. ಗರ್ಭಗುಡಿಯಲ್ಲಿ ತಾವು ನೋಡುತ್ತಿರುವುದು ಮಹಾದೇವ ಲಿಂಗ. ಎಷ್ಟು ಒಂದು ದೊಡ್ಡ ಲಿಂಗವಿದೆ ಇದು, ಆದರೆ ಸಂಪೂರ್ಣವಾಗಿ ಹಾಳಾಗಿದೆ, ನಿರ್ವಹಣೆ ಇಲ್ಲ. ಈ ಕೆತ್ತನೆಗಳು, ಈ ಅವಶೇಷಗಳು ನೋಡಿದರೆ ಆ ಕಾಲದಲ್ಲಿ ಈ ಮಂದಿರ ಬಹಳ ಭವ್ಯವಾಗಿತ್ತು ಎಂದು ಹೇಳಬಹುದು, ಸ್ಪಷ್ಟವಾಗಿ ಹೇಳಬಹುದು. ಇದು ಪ್ರದಕ್ಷಿಣೆಯ ಪಥ. ಕೇಸರಿ ಧ್ವಜ, ಭಗವ ಧ್ವಜ ಆಕಾಶದಲ್ಲಿ ಆಕಾಶದೆತ್ತರಕ್ಕೆ ಹಾರುತ್ತಿದೆ, ಸುಂದರವಾಗಿ ಕಾಣುತ್ತಿದೆ. ಇದು ಮಂಟಪ, ಇದು ಹೊರನೋಟ. ಈ ಮಂದಿರಗಳು ನೋಡಿದರೆ ಹುಲಸೂರು ನಗರ ಬಹಳ ಪುರಾತನವಾದ ನಗರವೆಂದು ಸ್ಪಷ್ಟವಾಗಿ ಹೇಳಬಹುದು. ನೋಡಿ ಎಷ್ಟು ಕಂಬಗಳು ಎಷ್ಟು ಸುಂದರವಾಗಿ ಕಾಣುತ್ತಿದೆ. ಇದು ಹಿಂಬದಿ ಭಾಗ, ಮಂದಿರದ ಹಿಂದೆಗಡೆ ಕಾಣುತ್ತಿರುವ ಭಾಗ. ಈ ಬಾವಿಯೂ ಕೂಡ ಯಾವುದೇ ಒಂದು ನಿರ್ವಹಣೆ ಇಲ್ಲ, ಗ್ರಾಮಸ್ಥರು ಅದನ್ನು ಸ್ವಚ್ಛಗೊಳಿಸಿದರೆ ಬಹಳ ಸುಂದರವಾಗಿ ಕಾಣಿಸುತ್ತದೆ. ನಮ್ಮ ಗ್ರಾಮದಲ್ಲಿ ಅಥವಾ ನಗರದಲ್ಲಿ ಉಳಿದಿರುವ ಪಳಿವಳಿಕೆಗಳನ್ನು ನಾವು ಆದಷ್ಟು ಮಟ್ಟಿಗೆ ಸಂರಕ್ಷಣೆ ಮಾಡಿಕೊಳ್ಳಬೇಕು, ಇಲ್ಲವಾದರೆ ಅವು ಹಾಳಾಗುತ್ತವೆ. ಈ ಪಳಿವಳಿಕೆ ಬರೀ ಕಲ್ಲಲ್ಲ, ಅದು ಕಲೆ.
ನಮಗೆ ನಮ್ಮ ಪಾರಂಪರಿ ಇತಿಹಾಸ ಹೇಳಿಕೊಡುತ್ತದೆ. ಆದರೆ ನಮ್ಮ ದುರಾದೃಷ್ಟ, ಯಾರೂ ಕೂಡ ಇದನ್ನು ನಿರ್ವಹಣೆ ಮಾಡುತ್ತಿಲ್ಲ. ದಯಮಾಡಿ ಗ್ರಾಮಸ್ಥರು ಅದನ್ನು ನಿರ್ವಹಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿಯವರೆಗೆ ಈ ನನ್ನ ಒಂದು ಸಣ್ಣ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.